ರೌಡಿ ಶೀಟರ್ ಗೆ ಸಿಕ್ತು ಪುರಸಭೆ ಸದಸ್ಯ ಪಟ್ಟ ರೌಡಿ ಶೀಟರ್ ನನ್ನ ಪುರಸಭೆಗೆ ನಾಮ ನಿರ್ದೇಶನ ಮಾಡಿದೆ ಬಿಜೆಪಿ ಬಿಜೆಪಿ ಅಲ್ಲಿ ಮುಂದುವರೆದ ರೌಡಿ ಶೀಟರ್ ಗೆ ನಂಟು ಬಿಜೆಪಿ ಗೆ ಸೇರ್ಪಡೆ ಮುಂಚೆನೆ ರೌಡಿ ಶೀಟರ್ ಗೆ ಅಧಿಕಾರ ಸಿಕ್ಕಿದೆ ಮಂಜುನಾಥ್ ಅಲಿಯಾಸ್ ಉಪ್ಪಿಗೆ ಪುರಸಭೆಯ ಸದಸ್ಯತ್ವದ ಅಧಿಕಾರ ಆನೇಕಲ್ ಪುರಸಭೆ ನಾಮ ನಿರ್ದೇಶಿತ ಸದಸ್ಯನಾಗಿ ಉಪ್ಪಿ ಆಯ್ಕೆ ಆಗಿದ್ದಾರೆ ಮೂರು ದಿನದ ಹಿಂದೆ ಪುರಸಭೆಗೆ ರೌಡಿ ಶೀಟರ್ ಉಪ್ಪಿಯನ್ನ ಆಯ್ಕೆ ಮಾಡಲಾಗಿದೆ ಬಿಜೆಪಿ ಇಂದ ನಖರಾ ಬಾಬು ಕೊಲೆ ಕೇಸ್ನಲ್ಲಿ ಮಂಜುನಾಥ್ ಪ್ರಮುಖವಾದಂತಹ ಆರೋಪಿಯಾಗಿದ್ದ ಆದರೆ ಆನೇಕಲ್ ಪುರಸಭೆ ನಾಮ ನಿರ್ದೇಶಿತ ಸದಸ್ಯನಾಗಿ ಆಯ್ಕೆ ಆಗಿದ್ದಾರೆ ಬಿಜೆಪಿಗೆ ಸೇರ್ಪಡೆ ಆಗೋದಕ್ಕೆ ಮುಂಚಿತವಾಗಿ ರೌಡಿ ಶೀಟರ್ ಗೆ ಈ ರೀತಿ ಅಧಿಕಾರ ಸಿಕ್ಕಿದೆ ಬಿಜೆಪಿಯಲ್ಲಿ ಮುಂದುವರೆದಿದೆ ರೌಡಿ ಶೀಟರ್ ಗಳ ನಂಟು ರೌಡಿ ಶೀಟರ್ ಗೆ ಈಗ ಪುರಸಭೆ ಸದಸ್ಯ ಸ್ಥಾನ ಸಿಕ್ಕಿದೆ ರೌಡಿ ಶೀಟರ್ ನನ್ನ ಪುರಸಭೆಗೆ ನಾಮ ನಿರ್ದೇಶನ ಮಾಡಲಾಗಿದೆ ಬಿಜೆಪಿ ಇಂದ ಬಿಜೆಪಿಗೆ ಸೇರ್ಪಡೆ ಆಗೋದಕ್ಕೆ ಮುಂಚಿತವಾಗಿ ರೌಡಿ ಶೀಟರ್ ಗೆ ಈ ರೀತಿ ಅಧಿಕಾರ ನೀಡಲಾಗಿದೆ ಆನೇಕಲ್ ಪುರಸಭೆ ನಾಮ ನಿರ್ದೇಶಿತ ಸದಸ್ಯನಾಗಿದ್ದಾನೆ ಮೂರು ದಿನದ ಹಿಂದೆ ಪುರಸಭೆಗೆ ರೌಡಿ ಶೀಟರ್ ಉಪ್ಪಿ ಆಯ್ಕೆ ಮಾಡಲಾಗಿದೆ ಬಿಜೆಪಿ ಇಂದ ನಖರಾ ಬಾಬು ಕೊಲೆ ಕೇಸ್ನಲ್ಲಿ ಮಂಜುನಾಥ್ ಪ್ರಮುಖ ಆರೋಪಿಯಾಗಿದ್ದ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಇವರು ಈಗ ಪುರಸಭೆಯ ನಾಮ ನಿರ್ದೇಶಿತ ಸದಸ್ಯನಾಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿ ಆಯ್ಕೆ ಮಾಡಿರುವಂತದ್ದು ಆಯ್ಕೆಯಾಗಿರುವಂತ ಪ್ರತಿಯನ್ನ ಸಹ ನೋಡ್ತಾ ಇದೆ ಬಿಜೆಪಿ ಸೇರ್ಪಡೆಗೆ ಮುಂಚೆಯೇ ರೌಡಿ ಶೀಟರ್ ಗೆ ಅಧಿಕಾರವನ್ನ ನೀಡಲಾಗಿದೆ ಮಂಜುನಾಥ್ ಅಲಿಯಾಸ್ ಉಪ್ಪಿಗೆ ಪುರಸಭೆಯ ಸದಸ್ಯತ್ವ ಸಿಕ್ಕಿದೆ ಬಿಜೆಪಿಯಲ್ಲಿ ಮತ್ತೆ ಮುಂದುವರೆದಿದೆ ರೌಡಿ ಶೀಟರ್ ಗಳ ನಂಟು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಬಿಜೆಪಿಯಲ್ಲಿ ಮತ್ತಾಗಾದ್ರೆ ರೌಡಿ ಶೀಟರ್ ಗಳ ನಂಟು ಮುಂದುವರಿತಾ ಅಂತ ಅನಿಸ್ತಾ ಇದೆ ರೌಡಿ ಶೀಟರ್ ಮಂಜುನಾಥ್ ಗೆ ಈಗ ಪುರಸಭೆಯ ನಾಮ ನಿರ್ದೇಶಿಸ ಸದಸ್ಯನನ್ನಾಗಿ ಆಯ್ಕೆ ಮಾಡಿರೋದ್ರಿಂದ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಹೌದು ಪ್ರಗತಿ ಏನು ನಮ್ಮ ಪಕ್ಷ ಸುಸಂಸ್ಕೃತ ಪಕ್ಷ ನಮ್ಮದು ದೇಶವನ್ನ ಕಟ್ಟುವಂತ ಪಕ್ಷ ಅಂತಲ್ಲ ಹೇಳುವಂತ ಬಿಜೆಪಿಯಲ್ಲಿ ಇತ್ತೀಚೆಗೆ ಅದ್ಯಾಕೋ ರೌಡಿ ಶೀಟರ್ ಗಳು ಬಿಜೆಪಿ ಅಂತ ವಾಲ್ತಾ ಇದಾರ ಇಲ್ಲ ಬಿಜೆಪಿ ಅವರೇ ರೌಡಿ ಶೀಟರ್ ಗಳಿಗೆ ಮನೆ ಹಾಕ್ತಿದಾರ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ ಇಲ್ಲಿ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಜುನಾಥ್ ಸೀತಪ್ಪ ಇವರು ರೌಡಿ ಶೀಟರ್ ಆಗಿದ್ದಾರೆ ಅವರನ್ನ ಇಲ್ಲಿ ಆನೇಕಲ್ ಪುರಸಭೆಯಲ್ಲಿ ನಾಮ ನಿರ್ದೇಶಿತ ಸದಸ್ಯರನ್ನಾಗಿ ನೇಮಕಾತಿಯನ್ನ ಮಾಡಿರುವಂತ ಆದೇಶ ಪ್ರತಿಯನ್ನ ಸರ್ಕಾರವೇ ಹೊರಡಿಸಿದೆ ಇದು 29ನೇ ತಾರೀಕು ನವೆಂಬರ್ ಅಂದ್ರೆ ಕೇವಲ ಮೂರು ದಿನಗಳ ಹಿಂದೆ ಹೊರಟಿರ್ತಕ್ಕಂತಹ ಒಂದು ಆದೇಶದ ಪ್ರತಿ ನಮ್ಮಲ್ಲಿ ಇರ್ತಕ್ಕಂತಹದ್ದು ಇವರು ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಖರಾ ಬಾಬು ಅವರನ್ನ ಕೊಲೆ ಮಾಡಿದಂತ ಆರೋಪ ಇವರ ಮೇಲಿದೆ ನಖರಾ ಬಾಬು ಕವಳ ವಿಜಯ್ ಕುಮಾರ್ ನ ಮರ್ಡರ್ ಕೇಸ್ ನಲ್ಲಿ ಇದ್ರು ಕವಳ ಬಂದು ಹೊಸೂರ್ನಲ್ಲಿ ಮರ್ಡರ್ ಹಾಕ್ತಾರೆ ಆ ಒಂದು ಪ್ರಕರಣದಲ್ಲಿ ರಾಜೀಗ್ ಅಂತ ಹೇಳಿ ನಖರಾ ಬಾಬುವನ್ನ ಕರೆಸ್ಕೊಂಡು ಅಲ್ಲಿ ಕೊಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತದೆ ಆ ಒಂದು ಪ್ರಕರಣದಲ್ಲಿ ಇವರು ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ ರೌಡಿ ಶೀಟರ್ ಆಗಿದ್ದಾರೆ ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ಪಡೆ ಯಾವಾಗಾದ್ರೂ ಗೊತ್ತಿಲ್ಲ ಆದ್ರೆ ಇವರಿಗೆ ನಾಮ ನಿರ್ದೇಶಿತ ಸ್ಥಾನವನ್ನ ಕೊಟ್ಟಿದ್ದಾರೆ ಇದು ಈಗ ಚರ್ಚೆಗೆ ಗ್ರಾಸವಾಗಿದೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಗೆ ಹೆಚ್ಚು ಹೆಚ್ಚು ರೌಡಿ ಶೀಟರ್ ಗಳು ಬರ್ತಾ ಇದ್ದಾರೆ ಬಿಜೆಪಿ ಮುಖಂಡರುಗಳ ಜೊತೆ ಗುರುತಿಸಿಕೊಳ್ತಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿಯೇ ಈ ಒಂದು ನಾಮ ನಿರ್ದೇಶಿತ ಸದಸ್ಯನ ನೇಮಕಾತಿ ಆಗಿರ್ತಕ್ಕಂತಹದ್ದು ಇನ್ನೊಂದು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ಮತ್ತು ಇದೊಂದು ಬಿಜೆಪಿಗೆ ಖಂಡಿತವಾಗಲೂ ಕೂಡ ಹೀಗೆ ಯಾವ ರೀತಿಯಾದಂತ ಸಮಜಾಯಿಷಿಯನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಎನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ ಈ ಹಿಂದೆ ಕೆಲ ರೌಡಿಗಳು ಏನು ಸೋಮಣ್ಣ ಅವರ ಮನೆಗೆ ಇರಬಹುದು ಅಥವಾ ರಕ್ತದಾನ ಶಿಬಿರವನ್ನು ಮಾಡಿದಂತ ಸಂದರ್ಭದಲ್ಲಿ ಅವ್ರು ಬಂದು ಹೋಗಿದ್ರು ನೂರಾರು ಜನ ಬಂದು ಹೋಗ್ತಾರಂತ ಹೇಳುವಂತವ್ರು ಈಗ ಈ ರೀತಿಯಾದಂತ ಪ್ರಕರಣ ಒಂದು ರೀತಿಯಲ್ಲಿ ಬಿಜೆಪಿಗೆ ಮುಜುಗರವನ್ನು ಉಂಟು ಮಾಡುತ್ತಾ ಇಲ್ಲ ಬಿಜೆಪಿ ಅವರು ಇದಕ್ಕೆ ಬೇರೆ ಇನ್ನೇನಾದ್ರೂ ಏನು ಉತ್ತರವನ್ನು ಕೊಡ್ತಾರ ದಿಕ್ಕನ್ನ ಕೊಡ್ತಾರ ಎನ್ನುವಂತದ್ದು ಕುತೂಹಲ ಕೇಳುತ್ತಿದೆ ಪ್ರತಿಮಾ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.